ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಮಾಡೋ ವಿಡಿಯೋಸ್ಗಳು ಎಲ್ಲಾ ಕಡೆ ವೈರಲ್ ಆಗುತ್ತೆ, ಹೆಂಗ್ ಬರುತ್ತೆ ಇದು ಐಡಿಯಾಸ್ಗಳು, ರಹಸ್ಯ ಏನಿದ್ರದ್ದು? ಏನಂತಂದ್ರೆ ಇವತ್ತು ಟ್ರೆಂಡಿಂಗ್ ಅಲ್ಲಿ ಏನ್ ನಡೀತಾ ಇದೆ ನೋಡ್ತಾ ಇರ್ತೀನಿ. ಆಕ್ಚುಲಿ ಅದನ್ನ ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಕೆಲವೊಂದು ವಿಚಾರಗಳನ್ನ ನನ್ನ ಸ್ನೇಹಿತರುಗಳು ಕೊಡ್ತಾ ಇರ್ತಾರೆ, ಈ ಕಾನ್ಸೆಪ್ಟ್ ನೆಲ್ಲ ಇಟ್ಕೊಂಡು ಒಂದೊಂದು ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀವಿ. ಬಟ್ ತುಂಬಾ ಸಪೋರ್ಟ್ ಮಾಡ್ತಾ ಇರೋ ಜನ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಅದರಲ್ಲೂ ಲವ್ ಈ ಕನ್ನಡ ಅನ್ನೋ ಒಂದು ಟಾಪಿಕ್ ಬಂದ್ಬಿಟ್ರೆ ಸೀರಿಯಸ್ಲಿ ಹಿಟ್ ಮೇಲೆ ಹಿಟ್. ಲಾ ಕಾಲೇಜಾ? ಹಿಂಗೆ ಸೀದಾ ಹೋಗಿ ಎಡ್ಬಿಡ್ತೀನಿ ಸರ್, ಅಲ್ಲೇ ಬರುತ್ತೆ. ಹೇಳಿ ಮೇಡಮ್. ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಮತ್ತೆ ಕನ್ನಡದಲ್ಲಿ ಯಾಕೆ ಅಡ್ರೆಸ್ ಕೇಳಿಲ್ಲ ನೀವು? ಪ್ರೆಸ್ಟೀಜು ಕರ್ನಾಟಕದಲ್ಲಿ ಇದ್ಕೊಂಡು ನೀವು ಕಾವೇರಿ ನೀರು ಕುಡ್ಕೊಂಡು ಕನ್ನಡ ಮಾತಾಡಿದ್ರೆ ನಿಮಗೆ ಪ್ರೆಸ್ಟೀಜ್ ಕಮ್ಮಿ ಆಗ್ಬಿಡುತ್ತಾ? ಕರ್ನಾಟಕದಲ್ಲಿ ಇದ್ಮೇಲೆ ಫಸ್ಟ್ ಕನ್ನಡ ಮಾತಾಡೋದು ಕಲ್ತ್ಕೊಳ್ಳಿ. ನಿಮಗೆ ಏನಾದ್ರು ಸಮಸ್ಯೆ ಆದ್ರೆ ನಿಮ್ಮ ದೇಶದವ್ರು ಅಥವಾ ನಿಮ್ಮೂರವ್ರು ಬಂದು ಕಾಪಾಡಲ್ಲ ನಿಮ್ಮನ್ನ, ನಮ್ಮ ಕರ್ನಾಟಕದವ್ರು ಕನ್ನಡದವ್ರು ಕಾಪಾಡೋದು. ಫಸ್ಟ್ ಕನ್ನಡ ಕಲ್ತ್ಕೊಳ್ಳಿ. ಸೊ ಈ ಕಾನ್ಸೆಪ್ಟ್ ಎಲ್ಲ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದೀರ ಅನ್ಸುತ್ತಲ್ಲ ನೀವು? ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದೀವಿ ಅನ್ನೋದು ಹೌದು, ಖಂಡಿತವಾಗ್ಲೂ ನಿಜಾನೇ. ಬಟ್ ಅದಕ್ಕಿಂತ ಜಾಸ್ತಿ ಟೇಕ್ಸ್ ತಗೊಳ್ಬೇಕಾದ ಕಾಮಿಡಿ ನಡೀತಾ ಇರುತ್ತೆ. ಇವೆಲ್ಲ ಕಾನ್ಸೆಪ್ಟ್ ಬಂದ್ಬಿಟ್ಟು ಗೋಪಿ ಕಡೆಯಿಂದ ಅವ್ರ ಫ್ರೆಂಡ್ಸ್ ಕಡೆಯಿಂದನೇ ಕೊಡ್ತಿರ್ತಾರೆ. ಬಟ್ ಮೇನ್ಲಿ ಇದು ರಿಯಾಲಿಟಿ ಆಗಿರೋದನ್ನೇ ನಾವು ಕಾನ್ಸೆಪ್ಟ್ ಆಗಿ ಮಾಡಿ ವಿಡಿಯೋಸ್ ಮಾಡ್ತಾ ಇದೀವಿ ಅಷ್ಟೇ. ಅದರಿಂದ ಅಷ್ಟೇ ತುಂಬಾ ರೀಚ್ ಆಗ್ತಿದೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಇಲ್ಲಿ ಹೇಗೆ ಸಾಫ್ಟ್ ಆಗಿ ಮಾತಾಡ್ತಾ ಇದಾರೆ, ಅಷ್ಟು ಸಾಫ್ಟ್ ಇಲ್ಲ ನಮ್ಮ ಹುಡುಗಿ. ಸಿಕ್ಕಾಪಡೆ ಕಾಲಿಳಿದ್ದಾರೆ, ಅದು ಗೋಪಿ ಪಕ್ಕದಲ್ಲಿ ಇದೆ ಅಂತ ಹೇಳಿದ್ರೆ ಪಾಪ ಫಸ್ಟ್ ಕೇಳ್ಬಿಟ್ಟು ಆಮೇಲೆ ಹತ್ಬೇಕು. ಹತ್ಬಿಟ್ಟು ಕೇಳೋದಲ್ಲ. ವಿಜಯನಗರ ಬರ್ತೀರಾ? ಹನುಮಂತ ನಗರ್ ಬರಲ್ಲ. ಕಬ್ಬನ್ ಪಾರ್ಕ್ ಬರಲ್ಲ. ಲಾಲ್ ಬಾಗ್ ಇಲ್ಲ. ಎಂಜಿ ರೋಡ್ ಬರಲ್ಲ. ಇನ್ ಎಲ್ಲಿದ್ರಿ ಹೋಗ್ತೀರಾ? ಎಲ್ಲಿಗಾರು ಹೋಗ್ತೀರಾ? ದಮ್ಮಿಸ್ತಾರೆ. ನಡೀರಿ, ನೀವ್ ಎಲ್ಲಿ ಕರ್ಕೊಂಡು ಹೋಗ್ತೀರೋ ಅಲ್ಲಿಗೆ ಬರ. ಆಕ್ಚುಲಿ ವಿಡಿಯೋಸ್ ಮಾಡ್ಬೇಕಾದ್ರೆ ದೊಡ್ಡ ಬಜಾರ್ ಇವಳು, ಅಲ್ಲಿ ಮಾತ್ರ ತುಂಬಾ ಇನ್ನೋಸೆಂಟ್. ಇವಳು ಹೇಳ್ತಾ ಇದ್ದು ಎಲ್ಲಾ ವಿಡಿಯೋದಲ್ಲಿ ನನ್ನ ಕಾಲು ಇಳಿತಾ ಇರ್ತೀನಿ, ನಾನು ಡಮ್ಮಿ ಮಾಡ್ತಿರ್ತೀನಿ ಅಂತ ನೀವು ನೋಡ್ಬೋದು ಇವಳು ಎಷ್ಟು ಬಜಾರಿ ಅಂತ. ಸೊ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಮಾಡ್ಬೇಕಾದ ಆ ಒಂದು ಸಿಚುಯೇಷನ್ಗಳು 100% ಎಂಜಾಯ್ ಮಾಡ್ತಾ ಇರ್ತೀವಿ. ಗೋಪಿ ಇದ್ರೆ ನೋ ಬಿ ಪಿ ಅಲ್ಲ? ನೋ ಬಿ ಪಿ ಹೌದು ಖಂಡಿತವಾಗ್ಲು. ಆದ್ರೆ ಒಂದೊಂದ್ಸತಿ ನನಗೆ ಕೋಪ ಬರಿಸ್ತಾನೆ, ಯಾಕಂದ್ರೆ ಟೇಕ್ ತಗೋಬೇಕಾದಾಗ ತುಂಬಾ ಟೀಸ್ ಮಾಡ್ತಾ ಇರ್ತಾನೆ ಅಷ್ಟೇ, ಅದ್ಬಿಟ್ರೆ ಇನ್ನೇನು ಇಲ್ಲ. ಇಸ್ ಅ ವೆರಿ ಕ್ಯೂಟ್ ಪರ್ಸನ್. ಬೈ ದ ವೇ, ನೀವಿಬ್ರು ಫ್ರೆಂಡ್ಶಿಪ್ ಟಚ್ ವುಡ್ ತುಂಬಾ ಚೆನ್ನಾಗಿದೆ ಬಾಂಡಿಂಗು. ಸೊ ಎಲ್ಲಿ ಸಿಕ್ಕಲು ನಮ್ಮ ಹುಡುಗಿ ಅಂತ? ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಲ್ಲೇ? ಸೂಪರ್ ಅಲ್ಲ. ಹೌದು. ಇದ್ರ ಹುಚ್ಚಿ ಯಾವಾಗಿಂದ ಕ್ರಿಯೇಟ್ ಆಯ್ತು? ಹುಚ್ಚು ಅನ್ನೋದಕ್ಕಿಂತ ಆಕ್ಚುಲಿ ನಾವು ವಿಡಿಯೋಸೇ ಮಾಡಬಾರ್ದು ಅಂತ ಪ್ಲಾನ್ ಮಾಡಿದ್ವಿ. ಇವ್ರ ಜೊತೆ ಒಂದ್ಸತಿ ಮೀಟ್ ಮಾಡಿದ್ದಾಗ ಒಂದು ವಿಡಿಯೋ ಮಾಡಿದ್ವಿ. ಸೊ ಅವಾಗಿಂದ ಕಂಟಿನ್ಯೂಸ್ ಆಯಿತು. ಒಂದು ಸುಮ್ಮನೆ ಪೋಸ್ಟ್ ಮಾಡ್ದೆ ಅಷ್ಟೇ ಅವನು, ಅವಾಗ ಜನ ನಮ್ಮನ್ನ ರಿಸೀವ್ ಮಾಡೋದು ಟ್ರೈ ಮಾಡಿದ್ರು. ಸೊ ವ್ಯೂಸ್ದು ಜಾಸ್ತಿ ಹಂಗೆ ಹೋಗ್ತಾ ಇತ್ತು. ಅದಕ್ಕೆ ಪ್ಲಾನ್ ಮಾಡಿದ್ವಿ ವೀಕ್ಲಿ ಒಂದ್ಸತಿ ಆ ಥರ ವಿಡಿಯೋಸ್ ಮಾಡೋಣ ಅಂತ ಅಷ್ಟೇ. ಅವ್ರು ಸಪೋರ್ಟ್ ಮಾಡಿದ್ರು, ನಾವು ಅದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡು ಮಾಡ್ತಾ ಇದ್ವಿ ಅಷ್ಟೇ. ಯಾವುದೇ ವಿಡಿಯೋ ಹಾಕಿದ್ರು ಸಿಕ್ಕಾಪಡೆ ಲೈಕ್ಸು, ಮಿಲಿಯನ್ ಗಟ್ಟಲೆ ವ್ಯೂಸು. ರೋಡಲ್ಲಿ ಹೋದ್ರು ಸರ್ ಒಂದು ಸೆಲ್ಫಿ, ಏ ಟಿಕ್ಟಾಕ್ ಸರ್ ಗೋಪಿ ಅಂತೆಲ್ಲ ಕರೀತಾರೆ. ಎಷ್ಟು ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ಇವತ್ತಿನ ದಿನ ಏನಂತಂದ್ರೆ ಕಲೆ ಇರೋರಿಗೆ ಬೆಲೆ ಸಿಗ್ತಾ ಇಲ್ಲ. ಇದು ಒಂದು ಏನು ಟಿಕ್ಟಾಕ್ ಅಂತ ಮತ್ತೆ ಇನ್ಸ್ಟಾಗ್ರಾಮ್ ಇದೆಲ್ಲ ಒಂದು ಒಳ್ಳೆ ವೇದಿಕೆ, ಟ್ಯಾಲೆಂಟ್ ಇರೋರು ಅವರು ಟ್ಯಾಲೆಂಟ್ ತೋರಿಸ್ಕೊಳ್ಳೋಕೆ ಒಂದು ಒಳ್ಳೆ ವೇದಿಕೆ. ನನಗೆ ತುಂಬಾ ಖುಷಿ ಆಗುತ್ತೆ. ಜನ ಅನ್ಕೊಂಡಾಗ ನನ್ನ ಹತ್ರ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ, ಏನೋ ಮಾಡಕ್ ಹೋಗ್ತೀವಿ ಬಟ್ ಅಲಗ್ ಬುಲಕ ಗೆದ್ಬಿಡ್ತೀವಿ, ಬಟ್ ಖುಷಿ ಆಗುತ್ತೆ. ನೀವೇನ್ ಮಾಡಿದ್ರು ಅದೇ ಒಂದು ಹೊಸ ಕ್ರಿಯೇಟಿವಿಟಿ ಅಂತ ಹೇಳ್ಬೋದು. ಅದೇನೋ ಗಾಡ್ ಗಿಫ್ಟ್, ಗಾಡ್ ಗಿಫ್ಟ್ ಅಂತ ಹೇಳ್ತೀನಿ. ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಾ ಅಪಾರ್ಟ್ ಫ್ರಮ್ ದಿಸ್? ವರ್ಕ್ ಇರುತ್ತೆ, ಬಿಸ್ನೆಸ್ ಇದೆಯಲ್ಲ, ಸೊ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀನಿ. ಫ್ರೀ ಟೈಮ್ ಅಲ್ಲಿ ವಿಡಿಯೋಸ್ ಮಾಡ್ತೀನಿ ಅಷ್ಟೇ, ಬೇರೆ ದಿನ ಎಲ್ಲ ಬಿಸಿ ಇರ್ತೀವಿ. ಏನಂತಂದ್ರೆ ಒಂದು ವಾರದಲ್ಲಿ ಒನ್ ಡೇ ಫ್ರೀ ಮಾಡ್ಕೊಂಡು ಇವರು ಕೂಡ ತುಂಬಾ ಬಿಸಿ ಇರ್ತಾರೆ. ಫ್ರೀ ಇರೋ ಟೈಮಲ್ಲಿ ಒಂದು ದಿನ ವಿಡಿಯೋಸ್ ಮಾಡ್ತೀವಿ. ಒಂದೇ ದಿನ ನೀವು ನೋಡಿರ್ಬೋದು, ಒನ್ ಡ್ರೆಸ್ಸಲ್ಲಿ 10 ವಿಡಿಯೋ ಬರುತ್ತೆ. ಎಲ್ಲ ಹೊರಗಡೆ ಹೋಗ್ತೀವಿ, ಕಾನ್ಸೆಪ್ಟ್ ವೇಸ್ ಮಾಡಲ್ಲ. ಸಿಕ್ಕಿದ ಸೈಕಲ್ ಗ್ಯಾಪ್ ಅಲ್ಲಿ ಏನೇನ್ ಮಾಡೋಕ್ಕಾಗತ್ತೆ? ಖಂಡಿತ ಅದೇ ಮಾಡೋದು. ಏನೋ ಒಂದು ಕಾನ್ಸೆಪ್ಟ್ ಬಂತಾರಪ್ಪ ಅಂತ ವಿಡಿಯೋ ಮಾಡ್ತೀವಿ, ಅಪ್ಡೇಟ್ ಮಾಡ್ತೀವಿ, ಜನ ತುಂಬಾ ಚೆನ್ನಾಗಿ ತಗೊಳ್ತಾ ಇದಾರೆ, ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗಿದೆ. ಶೂಟ್ ಮಾಡ್ಬೇಕು ಏನಾದ್ರು ಒಂದು ಫನ್ನಿ ಇನ್ಸಿಡೆಂಟ್ಸ್, ತುಂಬಾ ರೋಡಲ್ಲೆಲ್ಲ ಶೂಟ್ ಮಾಡ್ತಾ ಇರ್ತೀರಾ, ಏನಾದ್ರು ಫನ್ನಿ ಇನ್ಸಿಡೆಂಟ್? ತುಂಬಾ ಇದೆ. ಬಟ್ ರೀಸೆಂಟ್ ಆಗಿ ಮೊನ್ನೆ ಮಾಡಿದ ವಿಡಿಯೋಸ್ ಅಲ್ಲಿ ಏನಾಯ್ತು, ಏನೋ ಒಂದು ಪ್ರಾಬ್ಲಮ್ ಆಯ್ತು. ನಾನು ಅಳ್ತಾ ಇದ್ದೆ, ಇವ್ನ ಕರ್ಕೊಂಡು ಹೋಗ್ಬಿಟ್ಟು ವಿಡಿಯೋಸ್ ಮಾಡೋದೇ ಬೇಡ, ಹಾಫ್ ಆನ್ ಅವರ್ ಹಿಂಗೆ ಕುತ್ಕೊಳ್ಳೋಣ, ಇಲ್ಲ ವಾಪಸ್ ಮನೆ ಹತ್ರ ಬಿಡ್ತೀನಿ ಅಂತ ಅಂದ. ನಾನು ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದಿದ್ದೀನಿ, ನೀನು ವಿಡಿಯೋಸ್ ಮಾಡೋದು ಬೇಡ ಅಂದ್ರೆ ಹೇಗೆ ಅಂತ ಅಂದ್ಬಿಟ್ಟು ಹೇಳಿದಾಗ ಅವನೊಂದು ಸ್ವಲ್ಪ ನಗಿಸ್ಬಿಟ್ಟು ಎನ್ಕರೇಜ್ ಮಾಡಿ ಆಮೇಲೆ ವಿಡಿಯೋಸ್ ಮಾಡಿಸ್ಬಿಟ್ಟು ಕಳ್ಸ್ಕೊಟ್ಟೆ. ಸ್ವೀಟ್. ಇದು ಆಕ್ಚುಲಿ ಬಾಂಡಿಂಗ್ ಅಂತ ಹೇಳಿದ್ರೆ ವಿಡಿಯೋ ಮಾಡಲ್ಲ ಅಂತಂದಾಗ ಜಸ್ಟ್ ಕ್ಯಾಮ್ರಾ ಇಡ್ಬಿಟ್ಟು ಅವ್ಳು ಕುಂತಿರ್ಬೇಕಾದ್ರೆ ಬ್ರೈಟ್ನೆಸ್ ಜಾಸ್ತಿ ಮಾಡ್ಬಿಟ್ಟು ಈ ಸಕ್ಕದಾಗ ಕಾಣ್ತಾ ಇದೆ ಅಂದ್ರೆ ಈ ಬಾರೋ ವಿಡಿಯೋ ಮಾಡೋಣ ಅಂತೇಳೆ. ಅದು ಗೊತ್ತಾ ನಿಮ್ಗೆ?
ಸೊ ಹುಡುಗಿಯರ್ ಮನ ಒಲ್ಸೋದ್ ಹೆಂಗೆ ಅಂತ ಗೋಪಿ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ನೀವು ಸುಮ್ನೆ ಹೋಗ್ಲುತ್ತೀರಾ ಅಥವಾ ನಿಜವಾಗ್ಲೂ ಹೋಗ್ಲುತ್ತೀರಾ? ಸುಮ್ನೆ ಅದು ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾರ ನೀವ್ ಹೇಳಿ. ನಂದೊಂದು ಕ್ವೆಶನ್, ಪರ್ಸನಲ್ ಕ್ವೆಶನ್. ಗೋಪಿ ಅವರು ಲವ್ ಬಗ್ಗೆ ತುಂಬಾ ಡೀಪ್ ಆಗಿ ಪಿ ಎಚ್ ಡಿ ಮಾಡ್ದಂಗಿದೆ. ಖಂಡಿತ. ಏಳಂಟು ಲವ್ ಇತ್ತು, ಬ್ರೇಕಪ್ ಆಗೋಯ್ತು. ಲವ್ ಬಗ್ಗೆ ಎಲ್ಲ ಬೇಕಾ? ಯಾಕೆ ಇದ್ರ ಬ್ರೇಕಪ್ ಆಗೋದಕ್ಕೆ ಕಾರಣ ಏನು? ಹುಡುಗರ ಹುಡುಗಿರ? ಮನೆಯವರು. ಮನೆಯವರ? ಯಾಕೆ? ಆಕ್ಚುಲಿ ಮೂರನೇವ್ರ ಹೆಸರು ತಗೊಂಡ್ಬಿಟ್ರು. ಖಂಡಿತ. ಏನಂತಂದ್ರೆ ಕ್ಯಾಸ್ಟ್ನ ಒಂದು ಪ್ರಾಬ್ಲಮ್ ಮುಂದೆ ಬರುತ್ತೆ ಲವ್ ಅಲ್ಲಿ. ಸೊ ನನ್ನ ಲೈಫ್ ಅದೇ ಬಂತು. ಬಟ್ ಇವಾಗ ಬೇಡ ಬಿಡಿ, ಸುಮ್ಮನೆ ಯಾಕೆ? ಪ್ರೀತಿ ಮಾಡ್ಬೇಕಾದ್ರೆ ಕಾಸ್ಟ್ ಎಲ್ಲ ಬರಲ್ವಾ? ಅದ್ ನನ್ಗೆ ಇವತ್ತು ಬಂದಿಲ್ಲ, ಹುಡುಗಿಗೆ ಇವತ್ತು ಬಂದಿಲ್ಲ, ಪೇರೆಂಟ್ಸ್ ಬಂದೈತಲ್ಲ, ಏನ್ ಮಾಡೋಣ? ಏನ್ ಹೇಳ್ತೀರಾ ನೀವು ಲವ್ ಬಗ್ಗೆ? ನಾನ್ ಲವ್ ಬಗ್ಗೆ ಏನು ಮಾಡಕ್ ಆಗಲ್ಲ. ಫಸ್ಟ್ ವಯಸ್ಸು ಇರ್ಬೇಕಾದಾಗ ನಿಮ್ಗೆ ಏನಿದೆ ಗೋಲ್ ಏನಿದೆ ಅದನ್ನ ರೀಚ್ ಮಾಡಿ. ಲವ್ ಅನ್ನೋದು ನೀವು ರೀಚ್ ಮಾಡಿದ್ಮೇಲೆ ನಿಮ್ಮಿಂದ ಹುಡ್ಕೊಂಡ್ ಬರುತ್ತೆ. ಸೊ ಲವ್ ಮೇಲೆ ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ ಪೇರೆಂಟ್ಸ್ ಮೇಲೆ ಆ ಲವ್ ನ ತೋರಿಸಿ. ಎಸ್, ಅದಕ್ಕಿಂತ ಬೆಸ್ಟ್ ಲವ್ ಲೈಫ್ ಅಲ್ಲಿ ಬೇರೆ ಯಾವುದೂ ಇಲ್ಲ. ಅಂಡ್ ನಾವು ನಮ್ಮ ಕರಿಯರ್ ನ ಪ್ರೊಫೆಷನ್ ನ ಲವ್ ಮಾಡಿದಾಗ ನಮಗೆ ಬೇಕಾಗಿರೋ ಲವ್ ತಂತಾನೆ ಹುಡ್ಕೊಂಡ್ ಬರುತ್ತೆ ಅಂತೀರಾ? ಖಂಡಿತ. ಲೈಫ್ ಅಲ್ಲಿ ಏನ್ ಗೊತ್ತಾ, ಲವ್ ಮಾಡಬಾರ್ದು ಅಂತ ಏನಿಲ್ಲ, ಮಾಡಿ, ಅದೊಂಚೂರು ಸೈಡ್ ಅಲ್ಲಿ ಇಡಿ ಅಷ್ಟೇ, ಲವೇ ಜೀವನ ಅಲ್ಲ. ನಿಮ್ಮ ಡ್ರೀಮ್ ಏನು ಗೋಪಿ? ಆಕ್ಚುಲಿ ನೀವೇನ್ ಆಗ್ಬೇಕಂತ ಅನ್ಕೊಂಡಿದ್ರಿ? ನಾನೊಬ್ಬ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದೀನಿ. ಯಾವ ತರ ದೊಡ್ಡ ವ್ಯಕ್ತಿ ಅಂತ ಕೇಳ್ಬಿಡಿ, ಮುಂದೆ ಒಂದಿನ ನಾನು. ಈಗಲೂ ಎಲ್ಲರ ಮನಸ್ಸಲ್ಲಿ ದೊಡ್ಡ ಸ್ಥಾನ ಪಡ್ಕೊಂಡಿದ್ದೀರಾ ನೀವು. ದೊಡ್ಡ ವ್ಯಕ್ತಿ ಅಂತಂದ್ರೆ ಆ ತರ ಅಂತಲ್ಲ ಮೇಡಮ್. ಇವಾಗ ನಾನು ಇಲ್ಲಿ ಇದ್ದೀನಿ, ಏನೋ ಒಬ್ರು ಕಷ್ಟ ಅಂತಂದ್ರೆ ರಪ್ಪ ಅಂತ ಅವ್ರಿಗೆ ಸ್ಪಂದಿಸೋ ಶಕ್ತಿ ನನಗೆ ಬೇಕು. ಆ ಲೆವೆಲ್ ನಾವು ಹೋಗ್ಬೇಕಂತ ಆಸೆ ಪಡ್ತೀನಿ. ಅದೇ ನನ್ನ ಡ್ರೀಮ್ ಅಷ್ಟು, ಬೇರೆ ಏನಿಲ್ಲ. ನಾವು ಮತ್ತೆ ಇಂಟರ್ವ್ಯೂ ಮಾಡ್ತೀವಿ. ಸೊ ನಿಮ್ಮ ಡ್ರೀಮ್? ನನ್ನ ಡ್ರೀಮ್ ಏನೂ ಇಲ್ಲ, ಸೌತ್ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಆಕ್ಟರ್ಸ್ ಆಗಬೇಕು ಅಂತ ಆಸೆ ಇದೆ. ಸೊ ಅದು ಬಿಟ್ಟರೆ ಇನ್ನೇನು ಇಲ್ಲ. ನನ್ನನ್ನ ಮುಂದಿನ ಜನರೇಷನ್ ಅವರು ಇನ್ಸ್ಪಿರೇಷನ್ ತಗೋಬೇಕು ಅಷ್ಟೇ. ಈಗಾಗಲೇ ತುಂಬಾ ಜನಕ್ಕೆ ನೀವು ಮಾರಲ್ ಆಗಿದ್ದೀರಾ, ಐಡಲ್ ಆಗಿದ್ದೀರಾ. ಸೊ ಫಾಲೋ ಮಾಡ್ತಾ ಇದ್ದಾರೆ ತುಂಬಾ ಜನ. ಬೇರೆ ಬೇರೆ ತರ ಡಿಫ್ರೆಂಟ್ ಡ್ರೆಸ್ಸಸ್ ಎಲ್ಲ ಆಗ್ತಾ ಇರ್ತಾರೆ, ಅದನ್ನ ಯಾಕೆ ಕೇಳಿಲ್ಲ? ನೀವು ಮಾಡೆಲ್ ಅಲ್ಲ, ಡ್ರೆಸ್ ತಗೋತೀರಾ ಕೇಳಿ? ತುಂಬಾ ಶಾಪಿಂಗ್ ಫ್ರೀಕಾ ನೀವು? ಶಾಪಿಂಗ್ ಫ್ರೀಕ್ ಅನ್ನೋದಕ್ಕಿಂತ ಹೌದು, ನನಗೆ ಯುನೀಕ್ ಆಗಿ ಕಾಣಿಸ್ಕೊಳ್ಬೇಕು. ಯಾಕಂದ್ರೆ ಇವಾಗ ನಾರ್ಮಲ್ ಆಗಿ ಎಲ್ಲರೂ ಶಾಪಿಂಗ್ ಮಾಡ್ತಾರೆ, ಬಟ್ಟೆ ಎಲ್ಲ ಹಾಕೊಳ್ತಾರೆ. ಬಟ್ ನಾನು ಇನ್ನೊಬ್ರು ಹಾಕೊಂಡಿರೋ ತರ ನಾನು ಹಾಕೊಳ್ಬಾರ್ದು, ನಾನು ಹಾಕೊಂಡಿರೋ ತರ ಇನ್ನೊಬ್ರು ನೋಡ್ಬಿಟ್ಟು ಕಲಿಬೇಕು ಅನ್ನೋದೊಂದು ಕ್ರೇಜ್ ನನಗೆ ಜಾಸ್ತಿ ಇದೆ. ಸೊ ಆ ಥರ ಅಷ್ಟೇ, ನನಗೆ ಶಾಪಿಂಗ್ ಫ್ರೀಕ್ ಅನ್ನೋದಕ್ಕಿಂತ ನಾನು ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ಕಾಣಿಸ್ಕೊಳ್ಬೇಕು ಅನ್ನೋದು ಅಷ್ಟೇ. ಏನ್ ಬ್ಯೂಟಿ ಟಿಪ್ಸ್ ಕೊಡ್ತೀರಾ ಎಸ್ಪೆಷಲಿ ನಮ್ಮ ಗರ್ಲ್ಸ್ಗೆ? ಆಕ್ಚುಲಿ ನಾನೇನು ಬ್ಯೂಟಿ ಟಿಪ್ಸ್ ಎಲ್ಲ ಫಾಲೋ ಮಾಡೋದಿಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಷ್ಟೇ. ನಿದ್ದೆ ಚೆನ್ನಾಗಿ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಟೆನ್ಷನ್ ಎಲ್ಲ ಮರ್ತೋಗ್ಬಿಡುತ್ತೆ. ಸೋಂಬೇರಿ ಆಗಿರಿ ಅಂತನಾ? ಸೋಂಬೇರಿ ಆಗಿದ್ರೆ ಚೆನ್ನಾಗಿ ಕೆಲಸ ಮಾಡಿ, ಚೆನ್ನಾಗಿ ನಿದ್ದೆ, ಬ್ಯಾಲೆನ್ಸ್ ಇರುತ್ತೆ. ಸೂಪರ್ ಸೂಪರ್.